ನಮ್ಮ ಅಕ್ಕ ಸಣ್ಣ ಆಗ್ತೀನಿ ಅಂತ ಖುಷಿಲಿ ಬಂದಿದ್ದಾಳೆ ನೋಡ್ಬೇಕು. ಸರ್ಕಾರಕ್ಕೆ ದೊಡ್ಡ ಲಾಸ್ ಈಗ ಕಾವ್ಯ ನಡೆದ್ರೆ ಮಾತ್ರ ರೋಡ್ ರಿಪೇರಿ ಮಾಡಿಸ್ಬೇಕು. ಕೈ ತೋರಿಸ್ಬಾ ನಿಂದು. ರೈಲ್ವೆ ಟ್ರ್ಯಾಕ್ ಕೈ ತೊಳೆದ ನೀನು? ರೈಲ್ವೆ ಟ್ರ್ಯಾಕ್ ಅಲ್ಲಿ ಆ ಕಲ್ಲು ಎಲ್ಲ ಮುಟ್ತ ಮಧ್ಯದಲ್ಲಿ. ಈ ರೈಲ್ವೆ ಟ್ರ್ಯಾಕ್ ಅಲ್ಲಿ ಕಕ್ಕ ಮಾಡಿದ್ದೆಲ್ಲ ಎಲ್ಲಿ ಬಿದ್ದಿರುತ್ತೆ ಅನ್ಕೊಂಡಿದ್ದೀರಾ? ಅವ್ನು ಎಲ್ಲಾರ್ಗು ಸ್ವತಃ ಮುರಿದ್ಕೊಟ್ಟಾನೆ. ಶುರುವಾಗ್ಲಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪಾದಯಾತ್ರೆ ಹೋಗ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ. ಅಂದ್ರೆ ತುಂಬ ದಿನದಿಂದ ಅನ್ಕೊಂತಿದ್ದೆ, ನನ್ನ ನರಕೆ ಇತ್ತು, ನಮ್ಮ ಮನೆಯವರು ಹುಷಾರು ಇಲ್ದಿದ್ದಾಗ ಪಾದಯಾತ್ರೆ ಬರ್ತೀನಿ ಅಂತ. ಹಾಗಾಗಿ ಈ ಟೈಮಲ್ಲಿ ಹೊರಟಿದ್ವಿ. ಆ್ಯಕ್ಚುಲಿ ಈ ಟೈಮ್ ನಾನು ಖುಷಿಯಲ್ಲಿ ತಗೊಂಡು ಹೊರಟಿರೋದು, ಯಾಕಂದರೆ ಸೊ ಇವತ್ತು ಈ ಮಳೆ ಇರುತ್ತೆ, ಬಿಸಿಲಿರುತ್ತೆ, ಚಳಿ ಇರುತ್ತೆ, ಎಲ್ಲ ಒಂಥರ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಒಂಥರ ಅರ್ಕೆ ತೀರಿಸ್ದಂಗೆ ಹೋಗುತ್ತೆ. ನಮಗೂ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಿದೆ, ಮತ್ತು ಎಂಜಾಯ್ ಮಾಡ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಎಲ್ಲ ರೆಡಿ ಆಗಿದ್ವಿ. ಕಾರಲ್ಲಿ ಅಂದರೆ ಲಗೇಜ್ ಎಲ್ಲ ಕಾರಿಗೆ ಹಾಕಿ ಈಗ ನಾವು ಹೊರಡ್ತಾ ಇದ್ದೀವಿ. 2-3 ದಿನಕ್ಕೆ ಆಗೋಷ್ಟೆಲ್ಲ ಪ್ಯಾಕ್ ಆಗಿದೆ. ಇವರಿಬ್ಬರು ರೆಡಿ ಆಗಿದ್ದಾರೆ. ಇವರು ಪಾದಯಾತ್ರೆಗೆ ಸಪೋರ್ಟಿಗೆ ಅಂತ ಬರ್ತಾ ಇದ್ದಾರೆ. ಇವರು ಫುಲ್ ಡೆಡಿಕೇಟಿವ್ ಆಗಿ ಏನೋ ಬರಲ್ಲ, ಇವರು ಅದಕ್ಕೆ ಇವ್ರಿಗೋಸ್ಕರ ಈ ಕಾರು. ಇವ್ರ ಮದ್ಮದ ಅಲ್ಲಿ ನಾವು ಡೆಡಿಕೇಟ್ ಈಗ ಅವ್ರು ಇಬ್ರು ನಾವು ಏನು ಗಂಡ ಹೆಂಡತಿ ಓಡ್ತೀವಿ ಅಂತ ಬಂದವ್ರೆ, ಆಮೇಲೆ ನಾವೇ ನಡಿಬೇಕಂತ ಇವರೇ ಕಾರ್ ಹೊಡಿಬೇಕು. ಗೊತ್ತಾಗುತ್ತೆ ಈಗ ಯಾರು ಗೊತ್ತಾಗ ಎಲ್ಲ ಡಾಕ್ಯುಮೆಂಟ್ ವಿಡಿಯೋದಲ್ಲಿ ಮಾಡಿರ್ತೀವಿ ನೋಡೋಣ. ನಡಿಬೇಕಾಗಿರೋ ನಾನು ಒಬ್ಳೇನೆ, ಅವ್ರುಗಳು ಸುಮ್ಮನೆ ಬರ್ತಾ ಇರೋದು, ಬಟ್ ಅವ್ರು ಇಷ್ಟ ಇದ್ರೆ ನಡ್ಕೋಬಹುದು, ಬಟ್ ನಾನು ಕಂಪಲ್ಸರಿ ನಡಿಲೇಬೇಕೆ ಅಂತ. ಗುಡುಗು ಮಳೆ ಮಿಂಚಿ ಎಲ್ಲ ಬಿಸಿಲಿದ್ರು, ಹಾಗಾಗಿ ನನ್ನ ಪಕ್ಕ ಆಮೇಲೆ ಧರ್ಮಸ್ಥಳಕ್ಕೆ ಹೋಗಿ ಈ ತರ ಹೋಗ್ತಿದ್ವಿ ಅನ್ಕೋಬಿಡಿ. ಧರ್ಮಸ್ಥಳಕ್ಕೆ ಹೋಗೋದು ರೀಚ್ ಆಗೋದು ಅಲ್ಲಿ 2-3 ದಿನ ಆಗುತ್ತೆ, ಅವಾಗೆಲ್ಲ ಡ್ರೆಸ್ ಹಾಕೊಂತೀವಿ. ಈಗ ನಮಗೆ ಕಂಫರ್ಟಬಲ್ ಆಗತ್ತರ ಈ ಬಟ್ಟೆ ಹಾಕೊಂಡಿದೀವಿ ಅಷ್ಟೇ. ಓಕೆ, ಈಗ ನಾವು ಸ್ಟಾರ್ಟ್ ಮಾಡ್ತಿರೋದು ಸಕಲೇಶ್ಪುರದಿಂದ. ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಈ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಸರಿ ಆಯ್ತು, ಬನ್ನಿ ಅಲ್ಲಿ ಓಡನ್. ಈಗ ನೀನು ಹೋಗ್ತಾರದು ನೋಡಿದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ಕೊಳ್ತೀನಿ ಫುಲ್. ಆಕ್ಚುಲಿ ನೀವು ಕೇಳೋದು ಸರಿನಾ, ನಂಗೆ 2-3 ವಿಡಿಯೋದಲ್ಲಿ ಕೇಳಿದಿರಿ ಆಕ್ಚುಲಿ ದೇವಸ್ಥಾನಕ್ಕೆ ಹಿಂಗೆ ಹೋಗ್ತಾರೆ ಅಂತ. ಹೌದು, ಆಕ್ಚುಲಿ ಹಂಗೆ ಕೇಳೋರು ಇರಬೇಕು ಮನೇಲೂ ಅಷ್ಟೇ, ಒಬ್ರು ಹತ್ರ ಕೇಳೋರು ಇದ್ರೇ ಚಂದ. ಧರ್ಮಸ್ಥಳಕ್ಕೆ ರೀಚ್ ಆಗೋದಲ್ಲಿ ಇನ್ನು 2 ದಿನ ಆಗ್ತದೆ, ಅಲ್ಲಿವರೆಗೆ ಕಂಫರ್ಟಬಲ್ ಆಗಂಗೆ ಅಷ್ಟೇ. ಸರಿ, ಶುರುವಾಗಲಿ ಜರ್ನಿ ಶುರುವಾಗಲಿ. ಎಷ್ಟು ದಿನದಲ್ಲಿ ತಲುಪ್ತಾರೆ ಅಂತ ನೋಡೋಣ. ನೋಡೋಣ, ಇವತ್ತು ಹೋಗ್ತಾ ಇದ್ದೀವಿ, ಎಷ್ಟು ದಿನ ಆಗುತ್ತೆ ರೀಚ್ ಆಗೋದ್ರೊಳಗೆ ಮಧ್ಯ ಮಧ್ಯ ಅವಾಗವಾಗ ವೀಡಿಯೋ ಮಾಡಾಕ್ತಾ ಇರ್ತೀವಿ. ಆ್ಯಕ್ಚುಲಿ ನಾನು ಪಾದಯಾತ್ರೆ ನಾವು ಸ್ಟಾರ್ಟ್ ಮಾಡ್ತಿರೋದು ಸಕಲೇಶ್ಪುರದಿಂದ, ಯಾಕಂದರೆ ಈಗ ನಾವು ಪಾದಯಾತ್ರೆ ಹೋಗ್ತೀವಿ ಅಂದರೆ ಮನೇನ ಬೆಳಬೆಳಗ್ಗೆ ಬಿಟ್ಟರೆ ಅನುಕೂಲ ಆಗುತ್ತೆ ನಮಗೆ ನಡೆಯೋಕ್ಕೂ ಕೂಡ. ಒಂದು 5-6 ಗಂಟೆ ಆಗಿಬಿಡಬೇಕು, ಬಟ್ ನಮ್ಮ ಕಡೆ ಆನೆ ಕಾಟ ಇರೋದ್ರಿಂದ ಸ್ವಲ್ಪ ಮಧ್ಯೆ ಎಲ್ಲ ಹೋಗಬೇಕು, ಹಾಗಾಗಿ ಆ ರಿಸ್ಕ್ ಬೇಡ ಅಂತ ನಾನು ಅರ್ಕೆ ಕಟ್ಕೊಳ್ಳುವಾಗಲೇ ಸಕಲೇಶ್ಪುರದಿಂದ ಬರ್ತೀನಿ ಅಂತಲೇ ಹೇಳ್ಕೊಂಡಿದ್ದೆ. ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೆ ಹೊರಡ್ತಾ ಇದ್ದೀವಿ. ಹಾಗೆ ನಾನು ಇದು 1 ಅರ್ಕೆ ಮುಗಿಸ್ಬರೋದ್ರೊಳಗೆ ನಮ್ಮ ಮುಂದೆ ಇನ್ನೂ 4-5 ಅರ್ಕೆ ರೆಡಿಯಾಗಿರುತ್ತೆ, ಯಾಕಂದರೆ ಮಕ್ಕಳೇ ಹೋಗ್ತಿದ್ದಾರೆ ಹುಷಾರಾಗಿ ಹೋಗಿ ಬರಲಿ ಅಂತ ಹೇಳಿ. ಹಾಗೆ ನೋಡಿ, ನಮ್ಮ ಊರು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಈ ವಿಡಿಯೋ ಎಡಿಟ್ ಮಾಡುವಾಗಲೇ ನನಗೆ ಗೊತ್ತಾಗಿದ್ದು. ಎಲ್ಲ ಹಳೆಯ ಕಾಲದ ಮನೆ, ಕೈ ಹಂಚಲು ಮಾಡಿರೋ ಅಂಥದ್ದು, ಹಾಗೆ ಕಲ್ಲಿನ ಕಂಬ ಮತ್ತು ಜಪ್ತಿ, ಅದು ಮನೆ ಮುಂದೆ ಎಷ್ಟು ನೀಟಾಗಿ ಕಲ್ಲೆಲ್ಲ ಇದೆ, ಅಂದರೆ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿದೆ ನನಗೆ. ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪ ಸಕಲೇಶ್ಪುರದಿಂದನೂ ಬೇಡ, ಧರ್ಮಸ್ಥಳಕ್ಕೆ ದಾರಿ ಅಂತ ಬರುತ್ತಲ್ಲ ಬೋರ್ಡ್ ಹಾಕಿದೆಯಲ್ಲ ಮಗಳೇ, ಅಲ್ಲಿಂದ ಹೋಗ್ಬಿಡಿ, ಹೇಗಿದ್ರು ಒಂದು 22 ಕಿಲೋಮೀಟ್ರ್ ನಡೆದಂಗೂ ಆಗುತ್ತೆ, ಪಾದಯಾತ್ರೆನೂ ಆಗುತ್ತೆ, ಒಂದು ದಿನಲ್ಲೂ ರೀಚ್ ಆಗ್ಬೋದು, ದೇವ್ರು ಮೆಚ್ಚುತ್ತೆ ಹೋಗು ಅಂತ ಹೇಳಿ ಕಳಿಸಿದ್ರು. ಹ್ಞೂ ಆಯಿತು ದೊಡ್ಡಪ್ಪ ಅಂತ ಹೇಳಿ ಅವರಿಗೆಲ್ಲ ಸುಳ್ಳು ಹೇಳಿ ನಮ್ಮ ದೊಡ್ಡಪ್ಪ ತಾ ಇರೋದು ಬಾರಾಗಿ ಬರೀ. ಹ್ಞೂ ನೋಡಿ ಲಾರಿ ಲೈಫ್ ಹೆಂಗಿರುತ್ತೆ, ಜೀವನ ಮಾಡೋರು ಅವ್ರದ್ದು, ಡ್ರೈವ್ ಮಾಡೋರು ಊರಿ ನಾವು ನಿಂತ್ಕೊಳ್ತೀವಿ, ಅವರೆಲ್ಲ ನಿಂತ್ಕೊಂಡ್ರು. ಟ್ರಾವೆಲ್ ಮಾಡ್ತಾರಲ್ಲ ಅವರು, ನಮಗೆ ಪ್ರತಿಯೊಂದು ವಸ್ತುಗಳು, ನಮಗೆ ತಿನ್ನಕ್ಕೆ ಊಟಕ್ಕೆ ಪ್ರತಿಯೊಂದು ಬಟ್ಟೆ ಪ್ರತಿಯೊಂದು ಸಿಗೋದು ಇಲ್ಲಿಂದ, ಎಲ್ಲೋ ಮಾಡಿರ್ತಾರೆ, ಅದನ್ನೆಲ್ಲ ಸರಿಯಾದ ಟೈಮಿಗೆ ನಮ್ಮ ಹತ್ರಕ್ಕೆ ತಲುಪಬೇಕಲ್ಲ, ಆಹಾರ ಆಗಿರ್ಬೋದು ಊಟ ಆಗಿರ್ಬೋದು, ಅವೆಲ್ಲ ಪಾಪ ಈ ಲಾರಿ ಡ್ರೈವರ್ಸ್ಗಳು ಮಾಡೋದು. ಹೌದು ಪಾಪ, ಟ್ರಾನ್ಸ್ಪೋರ್ಟೇಷನ್ಸು ಅವರಿಂದನೇ ಇಡೀ ಇದೆ, ಇಡೀ ಎಲ್ಲ ಕಡೆ ಇಡೀ ಭೂಮಿ ಮೇಲೆ ಅವ್ರ ಟ್ರಾನ್ಸ್ಪೋರ್ಟೇಷನ್ಸೇ ಇಲ್ಲ ಅಂದಿದ್ದಿದ್ರೆ ನಾವು ಇನ್ನೂ ಕಾಡು ಜನಗಳ ಥರ ಬದುಕ್ತಾ ಇದ್ವಿ, ತಲುಪ್ತಾ ಇರಲಿಲ್ಲ. ಅವ್ರ ಲೈಫ್ ಹೇಗಿರುತ್ತೆ ಅಂತ ನೋಡಿ ಪಾಪ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಹಂಗೆ ಬ್ರೇಕ್ ಹಾಕೊಂಡು ನಿಲ್ಸ್ಕೊಂಡು ಪಾಪ. ಅದಷ್ಟು ದೊಡ್ಡ ಗಾಡಿ ನಾವು ಆಡಿಸ್ಬೇಕು ಅಂದರೆ, ಎತ್ತಾಡಿಸ್ಬೇಕು ಅಥವಾ ಒಂದು ರಿಪೇರಿ ಮಾಡಿಸ್ಬೇಕು ಅಂದ್ರೂ, ಆದರೂ ವೀಲ್ಗಾದ್ರೂ ವೀಲ್ ಆದರೂ ಈಗ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ, ಅದ ಪಾಪ ತುಂಬ ಕಷ್ಟ ಇರುತ್ತೆ. ಮಾತ್ರ ಆ ಲಗೇಜ್ಗಳನ್ನ ಬಿಟ್ಟೋಗೋಕ್ಕೂ ಇಲ್ಲ, ಒಬ್ಬರೋ ಇಬ್ಬರೋ ಇರ್ತಾರೆ ಆ ಲಾರಿದು ಕೆಲಸ ನೋಡ್ಕೋಬೇಕು ಅಂದರೆ. ನಮ್ಮ ಅಕ್ಕ ನೋಡಿತ್ತಿದ್ದಾಳೆ ಅಲ್ಲೋಗ್ತಿದ್ದಾಳೆ ನಮ್ಮ ಅಕ್ಕ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ. ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗುವಾಗ ಒಂದು 4-5 ಕಡೆ ಈ ಥರ ಸಿಗೇ ಸಿಗುತ್ತೆ, ಅಲ್ಲಲ್ಲಿ ಹರಿತಾ ಇರುತ್ತೆ. ಅದರಲ್ಲೂ ಮಳೆಗಾಲದಲ್ಲಿ ಅಂತೂ ಸೌಂಡ್ ಇನ್ನೂ ಜಾಸ್ತಿ ಇರುತ್ತೆ, ಈ ದಟ್ಟವಾದ ಅರಣ್ಯದ ಮಧ್ಯ ಕಾಡಿನ ಮಧ್ಯ ಈ ಸೌಂಡು ಇನ್ನೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಹಕ್ಕಿ ಪಕ್ಷಿಗಳೆಲ್ಲ ಕೂಗ್ತಾ ಇರ್ತದಲ್ಲ, ಅದೆಲ್ಲ ಚೆನ್ನಾಗಿರುತ್ತೆ ಒಂಥರ. ಅದ್ರ ಪಕ್ಕದಲ್ಲಿ ಈ ಬಜ್ಜಿ ಬೋಂಡ ಎಲ್ಲ ಮಾರ್ತಾ ಇರ್ತಾರೆ, ಒಂಥರ ಖುಷಿ ಇದು ನೋಡೋಕ್ಕೆ. ಈ ವಾತಾವರಣನೇ ಒಂಥರ ಚೆನ್ನಾಗಿರುತ್ತೆ. ಇದೆಂತದ ಓ ಲೆಮನ್, ಇದು ಫಸ್ಟ್ ಟೈಮ್ ಪಾದಯಾತ್ರೆ ಅಲ್ವಾ, ಏನು ತುಂಬ ಜೋಶಲ್ಲಿದ್ವಿ. ಏನು ಹೋಗುವಾಗ ತುಂಬ ಸುಸ್ತಾಗುತ್ತೆ, ಅದು ಬೇಕು ಇದು ಬೇಕು, ಜ್ಯೂಸು ಬೋಟಿ ಎಲ್ಲ ಬೇಕಾಗುತ್ತೆ ಅಂತೇಳಿ ಎಲ್ಲ ತೆಗ್ದು ಇಟ್ಕೊಂಡಿದ್ವಿ. ಅಲ್ಲಿ ನೋಡಿದರೆ ಫೋನ್ಪೇನೇ ಆಗ್ತಾಯಿಲ್ಲ, ಯಾರು ಕೈಯಲ್ಲಿ ದುಡ್ಡು ಅಂತೂ ಇಟ್ಕೊಂಡಿಲ್ಲ, ಮತ್ತು ಫೋನಲ್ಲಿ ಇಂಟರ್ನೆಟ್ ಬೇರೆ ಸಿಗ್ತಾ ಇಲ್ಲ.
ನಾವು ಕೊನೆಗೆಲ್ಲ ಬಿಟ್ಟು ಬಂದಿದ್ದಾಯ್ತು. ಪಾಪ ನಾವು ಪಾಪ ಅವರು ಪಾಪ. ಆಕ್ಚುಲಿ ನೋಡಿ ಈ ಥರ ಮೈದಾನ ಇರಬಾರ್ದು, ವಾಕ್ ಮಾಡೋಕೆ ಒಂಥರ ಚೆನ್ನಾಗಿರಲ್ಲ, ಒಂಥರ ಸುಸ್ತಾಗ್ಬಿಡುತ್ತೆ. ಆ ಬೆಟ್ಟ ಗುಡ್ಡ ನೀರು ಇರಬೇಕು, ಹಳ್ಳ ದಿಂಡೆ ಅವು ದಾಟೋದು ಹೋಗೋದು ಹಂಗೆ ಇದ್ರೆ ಚೆಂದ. ಈ ಥರ ಹಿಂಗೆ ಮೈದಾನವಾಗಿದ್ರೆ ವಾಕ್ ಮಾಡೋಕ್ಕೂ ಆ್ಯಕ್ಚುಲಿ ಸುಸ್ತಾಗಿ ಹೋಗ್ತದೆ. ರೀ ಕೆಮ್ಮು ಶೀತ ಮಾಡ್ಕೋತೀರ? ಓ ರೀ ನೀರು ಮಾಡ್ಕೊಂತೀರಲ್ರಿ, ಕಾಲನ್ನ ಕೊರೆಯುತ್ತೆ, ಇನ್ನು ನಡೆಯೋಕ್ಕಾಗಲ್ಲ. ನೋಡಿ ನನ್ನ ತಮ್ಮ ಅಲ್ಲಿ ಕೂತಿದ್ದೇನೆ ಓಡೋಗಿ, ನಮ್ಗಿಂತ ಫಾಸ್ಟ್ ಆಗಿ ಹೋಗಿ. ಇವರೆಲ್ಲ ಸುಸ್ತೋಡ್ದೋಗಿದ್ದಾರೆ, ಇವನೊಬ್ಬ ಇವನು ಹಾಳಾಗದಲ್ದಲ್ಲೆ ನಮ್ಮನ್ನು ಹಾಳು ಮಾಡಕ್ ಕರಿತಾ ಇದ್ದಾನೆ. ಏ ಜೋಪಾನ, ಓ ನಮ್ಮ ಅಕ್ಕಂಗೆ ಟೈಮ್ ವೇಸ್ಟ್ ಆಗುತ್ತಂತೆ. ಆಕ್ಚುಲಿ ನೋಡಿ ಅವ್ನು ಟೈಮ್ ವೇಸ್ಟ್ ಮಾಡಕ್ಕೆ ಅಂತಾನೆ ಕೂತವನಲ್ಲಿ. ಏ ಜೋಪಾನ ಎಕ್ಸಿತ ಬಾ ನೋಡಿ, ಎಲ್ಲ ಇಲ್ಲಿ ಹೋಗಿ ನಿಂತ್ಕೊಂಡ್ರೆ ರೈಲ್ವೆ ಟ್ರ್ಯಾಕ್ ಕಾಣಿಸುತ್ತೆ ಅಂತ ನಮ್ಮ ಎಕ್ಸಿತ ಹೇಳ್ತಿದ್ದಾನೆ. ಹಾಗಾಗಿ ನಾವು ನೋಡಿ ವೆಹಿಕಲ್ಸ್ ಅಲ್ಲಿ ಬಂದಾಗ, ಆಕ್ಚುಲಿ ಗಾಡಿಗಳಲ್ಲೆಲ್ಲ ಬಂದಾಗ ನಮಗೆ ಇಳಿದು ನೋಡೋ ಅಷ್ಟು ಟೈಮ್ ಇರಲ್ಲ. ಅಟ್ಲೀಸ್ಟ್ ಏನು ಒಂದು ನಿಮಿಷಕ್ಕೆ ಹತ್ತದು ಇಳಿದು ನೋಡ್ತಾ ಇರಬೇಕು, ಫೋಟೋ ತಗೋಬೇಕು, ಹೋಗಬೇಕು. ಬೇಕೀಗ ವಾಕ್ ಟೈಮಲ್ಲಿ ಬಂದಿರೋದ್ರಿಂದ ಪಾದಯಾತ್ರೆ ಸಕ್ಕತ್ತಾಗಿದೆ ಮಾತ್ರ. ಓ ಎಕ್ಸಿತ್, ನಾನು ಇಲ್ಲಿ ನಿಂತ್ಕೊಂಡು ಆಚೆ ನೋಡೋದು ಅಂದ್ಕೊಂಡೆ ನಾನು. ವಾವ್ ನೋಡಿ, ನಾನು ಇವತ್ತೇ ಫಸ್ಟ್ ಇಷ್ಟತ್ರದಿಂದ ರೈಲ್ವೆ ಹಳಿ ನೋಡ್ತಾ ಇರೋದು. ನೋಡಿ ಬ್ರಿಟಿಷರು ಮಾಡಿರೋ ಅಂಥದ್ದು ಇಲ್ಲಿ. ಅಯ್ಯೋ ಅದು ಯಾಕೆ ಪಲ್ ತಗೊಂಡು ಎಕ್ಸಿತ್, ನಮ್ಮ ಹತ್ರ ದುಡ್ಡೇ ಇರಲಿಲ್ಲ, ಜ್ಯೂಸ್ ತಗೊಳಕ್ ಹೋದ್ರು ಇದಾಗ್ಲಿಲ್ಲ ಅಂತ ಬಿಟ್ಟು ಬಂದು ದುಡ್ಡಿರ್ಲಿಲ್ಲ. ಇವನು ಸ್ವಲ್ಪ ತಿಂಡಿ ಪೋತ ಇವನು ನೋಡಿ, ಇವನಿಗೆ ನಮಗೆ ಊಟ ತಿಂಡಿ ಸ್ನಾಕ್ಸ್ ಕೊಟ್ಟು ಸೈ ಅನ್ನಕ್ಕಲ್ಲ. ನೋಡಿ ಪಾಪ ನಮ್ಮಅಪ್ಪ ವಾಟರ್ ಬಾಟ್ಲು ಬೆಳಗಿಂದ ಬಿಸಿನೀರು ಕಾಯಿಸಿ 15 liter ಇಷ್ಟು ಒಂದು 20 liter ಅಷ್ಟು ನೀರು ಕಾಯಿಸಿ ಆರಿಸಿ ನಮಗೆ ತುಂಬಿ ಕಳಿಸಿದ್ದಾರೆ. ನಮ್ಮಅಮ್ಮ ಬರೀ ಚಕ್ಲಿ ಕೊಡಬಳೆ ಬ್ಲಾಂಕೆಟ್ ಇಂಥವ್ ಕಳಿಸಿದ್ದಾರೆ. ವಜ್ರ ವೈಡ್ಯರುಗಳು ಸಂಪನ್ಮೂಲಗಳನ್ನ ಕೊಳ್ಳೆ ಹೊಡೆಯಕ್ಕೆ ಮಾಡ್ಕೊಂಡಿರೋದು ಅಂತ ಬಳಸಿದ್ರಂತೆ. ಅದು ನಾವೀಗ ನಮ್ ಟ್ರಾನ್ಸ್ಪೋರ್ಟೇಶನ್ ಉಪಯೋಗಿಸ್ಕೊಂಡಿದೀವಿ. ಒಂದು ವಿಡಿಯೋನು ಮತ್ತೆ ಫೋಟೋ ತೆಕ್ಕೊಬಿಟ್ಟು ಹೋಗ್ತೀವಿ, ನೆಕ್ಸ್ಟ್ ಮತ್ತೆ ಸಿಗ್ತೀವಿ. ನಾನು ಹೆಂಗೋ ಆಮೆ ಹೆಂಗಾದ್ರೂ ನೋಡ್ಕೊಂಡು ಹೋಗಿ ನಿಧಾನಕ್ಕೆ ಹೆಂಗೋ ತಲುಪ್ತೀನಿ, ಇವ್ರಗಳ ಜೊತೆ ಸೇರ್ಕೊಂಡ್ರೆ ಆಗದ್ದೇ ಇಲ್ಲ. ಆಕ್ಚುಲಿ ಇಲ್ಲಿಗೆ ಬಂದು ಅರ್ಧ ಗಂಟೆ ಆಯ್ತು, ನಾವು ಬರೀ ರೀಲು ಫೋಟೋಸು ಅದ ತೆಕ್ಕೊಳ್ಳೋದೇ ಆಗ್ಬಿಟ್ಟಿದೆ. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ರೀಲ್ ನೋಡಿ ಹೀರೇಗೌಡರು ಅವ್ರದ್ದು ರೀಲ್. ರೈಲ್ವೆ ಟ್ರ್ಯಾಕ್ ಮೇಲೆ ಕುತ್ಕೊಂಡು ಚೆಡ್ಡಿ ಎಲ್ಲ ಗ್ರೀಸ್ ಆಗೋಯ್ತಲ್ಲಮ್ಮ. ಇನ್ನೊಂದೇನು ಗೊತ್ತಾ, ನಮ್ಮ ಮನೆಯವ್ರಿಗೆ ನಾನು ಏನ್ ತಂದ್ಕೊಟ್ರು ಅದ ಹಂಗೆ ಆಗದು. ನೋಡಿ ನಮ್ಮ ಅಕ್ಕ ಡಯಟ್ ಮಾಡ್ತೀನಿ ಸಣ್ಣ ಆಗ್ತೀನಿ ಅಂತ ಬಂದು ಚಕ್ಲಿ ಕೊಡ್ಬೇಡ. ಆದ್ರೆ ಎನರ್ಜೆಟಿಕ್ ಪರ್ಸನ್ ಅವರೇ ಇಲ್ಲಿ, ನಾನು ಏನೋ ತುಟ್ಕೊಡಕ್ಕೆ ಏನು ಕಡಿದ್ದೆ ಕಾವಿನ, ಏನ್ ಎನರ್ಜಿ ಆಗಿ ಹೋಯ್ತವ್ರ ಮುಂದೆ ಅವ್ರನ್ನ ಹಿಡಿಯಕ್ ಆಗ್ತಾ ಇಲ್ಲ. ಒಬ್ಬೋ 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 ಒಬ್ಬ ಏನದು ಇವನ್ ಒಂದ್ ಚೂರು ನಡೆಯಲ್ಲ ಇವನು ನೋಡಿ, ಇಲ್ಲಿ ಆರಾಮ ಕಾರ್ ಡ್ರೈವ್ ಮಾಡ್ಕೊಂಡು ಹೆಂಗ್ ಕೂತವನೆ. ನಾನು ಇದು ತುಂಬಾ ಖುಷಿಯಾಗಿ ಬಂದಿರೋದು, ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಹೊರಟಾಗಿ ಇವ್ರು ಕೊರೋನಾ ಆಗಿದ ತಕ್ಷಣ ಬರ್ತೀನಿ ಅಂತ ಅರ್ಕೆ ಓದ್ಕೊಂಡಿದ್ದೆ. ಬಟ್ ಅವಾಗ ಕೊರೋನಾ ಆಯ್ತು, ಅದಾದ್ಮೇಲೆ ಮಳೆ ಆಯ್ತು, ಆಮೇಲೆ ಎಂತದ್ದು ಮಣ್ಣು ಕುಸಿತ ಅಂತ ಎಲ್ಲ ಆಯ್ತು. ಹಂಗಾಗಿ ಇವತ್ ಬಂದುಂಟು. ಏನಂದ್ರೆ ಫಸ್ಟ್ ಒಂದು ಅರ್ಕೆ ತಿರುಗಿಸ್ತೀನಿ ಅಂತ ಒಂದು ಖುಷಿ, ಮತ್ತೆ ಧರ್ಮಸ್ಥಳ ನನ್ನ ಇಷ್ಟವಾದ ಪ್ಲೇಸ್, ಅದು ಹೋಗ್ತಾ ಇದ್ನಲ್ಲ 2 ವರ್ಷದ ಮೇಲೆ ಅಂತ ಒಂದು ಖುಷಿ. ಇನ್ನೊಂದು ಹೋಗೋದ್ರೊಳಗೆ ಸಣ್ಣ ಆಗ್ತೀವಲ್ಲ ಅನ್ನೋದು ಒಂದು ಖುಷಿ ಇದೆ. ಮತ್ತೆ ಇನ್ನ ಹೇರ್ ಕಟ್ ಮಾಡ್ಸಿಲ್ಲ, ಯಾಕಂದ್ರೆ ನಮ್ಮ ಅಕ್ಕಂದು ಒಂದು ಅರ್ಕೆ ಇತ್ತು. ಅಯ್ಯೋ ಅದ್ರ ಕೇಳಂಗ, ಅಯ್ಯೋ ಅರ್ಕೆ ನಮ್ಮನೆಯವ್ರಿಗೆ ಹುಷಾರಿಲ್ಲ ಅಂತ ನಮ್ಮ ಅಕ್ಕ ಅರ್ಕೆ ಹೊತ್ಕೊಂಡಿರೋದು. ಏನು ನನ್ ಕೂದ್ಲು ಕೊಡ್ತೀನಿ ಅಂತ ಕೂದ್ಲು ಅಂದ್ರೆ ಅವ್ರ ಕೂದ್ಲು ಕಟ್ಟಲ್ಲ ತಲೆ ಬೋಳ್ಸೋದು ಅಂತ. ಅದ 2 ವರ್ಷದ ಹಿಂದೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ ನಾನು ಫುಲ್ ಬೋಳ ಮಾಡಿಸ್ಕೊಂಡಿದ್ದೆ. ಆ ಕಷ್ಟಪಟ್ಟು 2 ವರ್ಷದಿಂದ ಇಷ್ಟು ಉದ್ದ ಬರೆಸ್ಕೊಂಡಿದ್ದೀನಿ ನಾನು. ನಮ್ಮ ಅಕ್ಕ ಅದು ತುಂಬಾ ಸಣ್ಣದಲ್ವಾ ಅಂತ ನಂದು ಅರ್ಕೆ ಹೊದ್ಕೊಬಿಟ್ಲಂತೆ. ಕೊಡ್ಬೋದಿತ್ತು ನಂದು ನಾರೇ ಕಟ್ಕೊಂಡಿದ್ರೆ ಅವ್ರಿದ್ರೆ ಸಣ್ಣ ಕೂದ್ಲಂತೆ. ಯಾಕಂದ್ರೆ ಆ ಸಣ್ಣ ಕೂದ್ಲಿಗೆ ನಾನು 2 ವರ್ಷ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತಿತ್ತು. ಒಂದು ಫಂಕ್ಷನ್ ಹೋಗ್ಲಿಲ್ಲ, ಹತ್ರದ ಫಂಕ್ಷನ್ಸ್ ಇದ್ದ ಫಂಕ್ಷನ್ಸ್ ಅಟೆಂಡ್ ಮಾಡ್ಲಿಲ್ಲ, ಏನ್ ಮಾಡ್ಲಿಲ್ಲ, 2 ವರ್ಷ ಹಂಗಿದ್ಯ. ಅದಕ್ಕೂ ಮುಂಚೆ ನನ್ ಮಗಳು ನೋಡ್ಕೊಳ್ಳೋದಾಯ್ತು, ಆಮೇಲೆ ಕೊರೋನಾ ನಮ್ಮನೆಯವ್ರು ನೋಡ್ಕೊಂತ ಇದ್ದೀನಿ, ಅಲ್ಲಿವರೆಗೂ ನಂಗೆ ಪಾಸಿಟಿವ್ ಬಂದಿರ್ಲಿಲ್ಲ. ಅವಳು ಹೇಳಿ ಟೆನ್ಷನ್ ಬಂದ್ಬಿಡ್ತೇನೆ ನನಗೆ.
ಹಂಗಂತ ಹೇಳಿ ನಾನೀಗ ಫುಲ್ ಮುಡಿ ಕೊಡ್ತಾ ಇಲ್ಲ, ಪಂಚಮುಡಿ ಅಥವಾ ಮೂರ್ ಮುಡಿ ಅಂತ ಕೊಡ್ತಾರಲ್ಲ ಆತರ ಕೊಡ್ಬೇಕು ಅಂತ ಅನ್ಕೊಂಡು ಹೋಗ್ತಾ ಇರೋದು. ಕಟ್ ಮಾಡ್ತಾರೆ ಯಾರಾದ್ರೂ ಹೆಣ್ಮಕ್ಳು ಏನಾದ್ರು ಅವ್ರು ಗೊತ್ತಿರ ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರಲ್ಲ, ನಂಗೂ ಫಸ್ಟ್ ಟೈಮ್ ಆಕ್ಚುಲಿ ಗೊತ್ತಿಲ್ಲ. ಆಗ ಫುಲ್ ಬೋಳ ಮಾಡಿಸ್ಕೊಂಡಿದ್ದೆ, ಇಸಲಿ ಅಕ್ಕ ಅರ್ಕೆ ಹೊತ್ಕೊಂಡಿದ್ಲ ಪಂಚಮುಡಿ ಅಂತ ಹೇಳಿದಾಳೆ ನಮಗೆ, ಗೊತ್ತಿಲ್ಲ ಅವ್ಳು ಫುಲ್ ಮುಡಿ ಕೊಡ್ತಾಳೆ. ಇಲ್ಲ ಕಾವ್ಯನು ಕೊಡ್ಸೋದು, ಕಾವ್ಯನ ಪಂಚಮುಡಿ ಕೊಡಿ, ಒಂದ್ ಚಿಚ್ಚೂರು ಒಂದೊಂದು ಕೂದಲು ಒಂದೊಂದು ಕೂದಲು ಕಟ್ ಮಾಡಿ ಹೇಳ್ಬಾರ್ದು. ಮುಡಿ ಕೊಡ್ತೀನಿ ಅಲ್ಲ, ನಾನು ಅಷ್ಟೊಳಗೆ ಹಾಸ್ಪಿಟಲ್ ಅಲ್ಲಿ ಇದ್ದ ಕೂಗಾಡ್ಬಿಟ್ಟು ಸಿಟ್ ಮಾಡ್ಕೊಂಡಿದ್ದೆ ಎರಡು ದಿನ, ಊಟ ಬೇಡ ಅಂತ ಎಲ್ಲ ಹೇಳಿದೆ. ಇಲ್ಲ ಕಣೆ ಪಂಚಮುಡಿ ಅಂತ ಕೊನೆಗೆ ಬಂದ್ಲು, ಅದ್ ನಿಜನೋ ಸುಳ್ಳೋ ಗೊತ್ತಿಲ್ಲ. ಅಟ್ಲೀಸ್ಟ್ ನಾನು ಸಿಟ್ ಮಾಡ್ಕೊಂಡವಳೆ, ನೀನ್ ಹೇಳಿದ್ರೆ ಇನ್ನು ಒಂದ್ ವಾರ ತಳ್ತಾಳೆ ಅನ್ಬಿಡೋದಕ್ಕೆ ಗೊತ್ತೋ ಗೊತ್ತಿಲ್ದಂಗ ತಪ್ಪು ಮಾಡಿದೀವಿ ದೇವ್ರೆ ಅಂತ ಹೇಳಿ ಪಂಚಮುಡಿ ಕೊಡ್ತೀನಿ ಅಂತ ಹೇಳಿ ಅದ್ರ ಜೊತೆ ಒಂದು ಅಕ್ಕಿ ಮೂಟೆ ಕೊಡ್ತೀನಿ ಅಂತ ಬಂದಿದೀನಿ. ಹಂಗಾಗಿ ತುಂಬಾ ಜೋಶಲ್ಲಿ ಇದ್ವಿ. ನಮ್ಮಅಕ್ಕ ಸಣ್ಣ ಆಗ್ತೀನಿ ಅಂತ ಖುಷಿಲಿ ಬಂದಿದ್ದಾಳೆ ನೋಡ್ಬೇಕು. ಹ್ಮ್, ಅದ್ರ ಸಖತ್ ನಡೀತಾವ್ರಪ್ಪ, ರೋಡ್ ಎಲ್ಲ ಸೌದೋಯ್ತವೆ ಅಂತ ಭಯ ಆಗೋಯ್ತು. ಸರ್ಕಾರಕ್ಕೆ ದೊಡ್ಡ ಲಾಸ್ ಈಗ ಕಾವ್ಯ ನಡೆದ್ರೆ, ಮತ್ತೆ ರೋಡ್ ರಿಪೇರಿ ಮಾಡಿಸ್ಬೇಕು. ಕೈ ತೋರ್ಸ್ ಬಂದಿದ್ದು ರೈಲ್ವೆ ಟ್ರ್ಯಾಕ್ ಕೈ ತೊಳೆದ ನೀನು. ರೈಲ್ವೆ ಟ್ರ್ಯಾಕ್ ಅಲ್ಲಿ ಆ ಕಲ್ಲು ಎಲ್ಲ ಮುಟ್ತಾ ಮಧ್ಯದಲ್ಲಿ, ಈ ರೈಲ್ವೆ ಟ್ರ್ಯಾಕ್ ಅಲ್ಲಿ ಕಕ್ಕ ಮಾಡಿದ್ದೆಲ್ಲ ಎಲ್ಲಿ ಬಿದ್ದಿರುತ್ತೆ ಅನ್ಕೊಂಡಿದೀರಾ? ಅವ್ನು ಎಲ್ಲಾರ್ಗು ಸ್ವತಃ ಕಮ್ಮಿ ಕೊಟ್ಟಾನೆ. ನೀ ಕೈ ತೊಳೆದನಪ್ಪ, ನೀನು ನೀ ಕೈ ತೊಳೆದ ಅಷ್ಟೇ ಹೇಳಿ. ಅವ್ನು ನೀಟಾಗಿ ನೀನು ಮುಟ್ಟು ಕೊಟ್ಟನಲ್ಲ ಅಮ್ಮ, ಉಜ್ಜಿ ಕೈಲಿ ಕೈಲೇ ಒರೆಸ್ಕೊಟ್ಟ ನೀಟಾಗಿ. ನಿಮ್ಗೆ ಗೊತ್ತಾಯ್ತಾ ಇಲ್ಲ ಗೊತ್ತಾ, ಯಾರಾದ್ರೂ ಈಗ ಕೈ ತೊಳೆದಿರಲ್ಲ ಅನ್ಕೊಳ್ಳಿ, ಒಂದ್ ಬಿಸ್ಕೆಟ್ ತಗತ್ತಿರ ತಗೊಂಡು ಸುತ್ತ ತಿನ್ಕೊಂಡು ಇಟ್ಕೊಂಡಿರೋ ಜಾಗ ಬಿಸಾಕಿ ಅಷ್ಟೇ. ಓ ನೀನ್ ಆದ್ರೆ ಅವನು ಹಂಗ್ ಮಾಡ್ಲಿಲ್ವಲ್ಲ, ನಿನ್ಗೆ ಕೈಲಿ ಒರೆಸ್ಕೊಟ್ಟ. ನಂಗೆ ಗಂಟ್ಲು ಕಟ್ಟಿದೆ. ನಮ್ಮ ಅಮ್ಮ ಪಾಪ ಗಜ್ಜಿಕಾಯಿ ಚಕ್ಲಿ ಕೊಡ್ಬಳೆ ಎಲ್ಲ ತುಂಬಿಸಿದ್ರೆ ನಾನು ಕೇಕ್ ತುಂಬ ಬಂದಿದ್ದೀನಿ, ಇದೊಂದೇ ತಿನ್ನದ್ ನಾನು. ಹೌದಾ? ನೋಡೋಣ, ಎಲ್ಲಾನು ಮಾಡ್ತೀನಿ ವಿಡಿಯೋ ನೋಡೋಣ. ಅಲ್ಲ ಎಲ್ಲ ತಿಂತೀನಿ ನನಗ್ ನೋಡಿ, ಹಂಗಂತ ಮೂರ್ ದಿನದಿಂದ ನನಗ್ ವಾಯ್ಸ್ ಕಟ್ಟಿತ್ತು. ಇವತ್ತು ನಾವ್ ನೋಡಿ, ಮೂರ್ ದಿನದಿಂದ ಆಕ್ಚುಲಿ ನನ್ ವಾಯ್ಸ್ ಕಟ್ಟಿತ್ತು. ಇವತ್ತು ನನ್ ದೇವ್ರ ಸನ್ನಿಧಿಗೆ ಹೋಗೋದು ಅಂತ ಎಲ್ಲ ಸರಿ ಆಗ್ತಾ ಇದೆ. ನಾನು ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.